ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಎರಡೆರಡು ಕಡೆಯಿಂದ ದಾಳಿ ಆಯ್ತು ಅಂದ್ರೆ ಒಂದು ಯುವತಿಯ ಪೋಷಕರು ಡಿ ಕೆ ಶಿವಕುಮಾರ್ ಅವರೇ ಇದೆಲ್ಲ ಮಾಡ್ತಾ ಇರೋದು ನನ್ನ ಮಗಳು ಅವ್ರ ಬಳಿಯೇ ಇದ್ದಾರೆ ಅಂತ ಒಂದು ಆರೋಪ ಮಾಡ್ತಾರೆ ಮಗದೊಂದು ಕಡೆ ಜಾರಕಿಹೊಳಿ ಅವರು ಇನ್ನೇನು ನಾನು ಹೇಳಬೇಕಾಗಿಲ್ಲ ಮಹಾನಾಯಕ ಯಾರು ಈ ಸ್ಕ್ರಿಪ್ಟ್ ನ ರೈಟರ್ ಯಾರು ಇದನ್ನ ಮಾಡ್ತಾ ಇರೋದೆಲ್ಲ ಯಾರು ಅನ್ನೋದು ಗೊತ್ತಾಗಿದೆ ಬಟ್ ಇದನ್ನ ಇಷ್ಟಕ್ಕೆ ನಿಲ್ಸಲ್ಲ ಎಸ್ ಐ ಟಿ ಮುಂದೆ ಹೋಗ್ತೀನಿ ಮತ್ತೆ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ರು ಬಟ್ ಗೊತ್ತಿಲ್ಲ ಇವತ್ತೇನೆಲ್ಲ ವಿಚಾರಗಳಾಗುತ್ತೆ ಅಂತ ಡಿ ಕೆ ಶಿ ಅಂತ ರಮೇಶ್ ಜಾರಕಿಹೊಳಿ ಕೂಡ ಹೇಳಿದ್ರು ಯುವತಿಯ ಪೋಷಕರು ಕೂಡ ಅದನ್ನೇ ಮಾತಾಡ್ತಾ ಇದ್ರು ಮಗದೊಂದು ಕಡೆ ಇದೆಲ್ಲ ಆಗ್ತಾ ಇದ್ದಂತೆ ಯುವತಿ ಕಡೆಯಿಂದ ಇನ್ನೊಂದು ವಿಡಿಯೋ ರಿಲೀಸ್ ಆಗುತ್ತೆ ಅದು ಐದನೇ ವಿಡಿಯೋ ಅದು ಕೌಂಟರ್ ಆಗಿ ಮತ್ತೊಂದು ಆಡಿಯೋ ಕೂಡ ರಿಲೀಸ್ ಆಗುತ್ತೆ ಎಸ್ ಬನ್ನಿ ಇದು ಗೊತ್ತಿಲ್ಲ ಇನ್ನೇನೇನ್ ಆಗ್ತಾ ಹೋಗುತ್ತೆ ಯಾವ ತಂತ್ಯ ಕಾಣುತ್ತೆ ಅಂತ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ಲಿಕ್ಕೆ ನಮ್ ಜೊತೆ ಯುವತಿ ಪರ ವಕೀಲರು ಜಗದೀಶ್ ಅವರು ನಮ್ ಜೊತೆ ಇದ್ದಾರೆ ಸರ್ ನಮಸ್ತೆ ಸರ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಮೇಡಮ್ ನೆನೆ ನೀವು ಮಾತಾಡ್ತಾ ಇದ್ರಿ ಬಟ್ ನೀವು ಮಾತಾಡಾದ ನಂತರ ಒಂದಷ್ಟು ಬೆಳವಣಿಗೆಗಳಾಯಿತು ಡಿ ಕೆ ಶಿವಕುಮಾರ್ ಅವರ ಹೆಸರಲ್ಲ ಪ್ರಸ್ತಾಪ ಆಯ್ತು ಏನು ಅನ್ನಿಸ್ತಾ ಇದೆ ನಿಮಗೆ ಮೊದಲಿಗೆ ಮೊದಲನೇದಾಗಿ ಈ ಕೇಸಲ್ಲಿ ನಮ್ಮ ಪಾತ್ರ ಒಂದು ಕಣ್ಣೀರು ಒಂದು ಜೀವ ನನಗೆ ತೊಂದರೆ ಆಗಿದೆ ಅಂತ ಕೂಗಿದಾಗ ಯಾರು ಅಂತ ಪರಿಸ್ಥಿತಿನಲ್ಲಿ ವಕೀಲರ ಟೀಮು ನಾವು ಅಪಿಯರ್ ಆಗಿ ಆಕೆಯ ರಕ್ಷಣೆಗೆ ಆಕೆಯ ಕಾನೂನು ನಿಂತ್ಕೊಳ್ರೆ ಇದರಲ್ಲಿ ಎರಡು ಮಾತಿಲ್ಲ ನಾವು ವಾಪಸ್ಸು ಹೋಗಲ್ಲ ಲೆಟ್ ಇಟ್ ಬಿ ಎನಿ ಅಲ್ಲಿ ಏನೇ ಡೆವಲಪ್ಮೆಂಟ್ಸ್ ಆದರೂ ಕೂಡ ನಮ್ಮ ಸ್ಟ್ಯಾಂಡ್ ಮಾತ್ರ ಚೇಂಜ್ ಆಗೋಲ್ಲ ಸ್ಟ್ಯಾಂಡ್ ಬೈ ವೈ ವಿತ್ತರು ರಹೇಬಾತ್ ವೆದರ್ ಇಟ್ ಈಸ್ ಪೊಲಿಟಿಕಲ್ ಕಾನ್ಸ್ಪರಸಿ ಮತ್ತೊಂದು ಕಾನ್ಸ್ಪರಸಿ ಬೇರೆ ವಿಚಾರ ಫಸ್ಟ್ ಲೆಟ್ ದ ಅಕ್ಯೂಸ್ಡ್ ಅಡ್ಮಿಟ್ ವೆದರ್ ಈಸ್ ಇನ್ ದ ವಿಡಿಯೋ ಕ್ಲಿಪ್ ಆರ್ ನಾಟ್ ಈಸ್ ಎ ಪಾರ್ಟ್ ಆಫ್ ದಿಸ್ ಆರ್ ನಾಟ್ ಇದಾರೆ ಅಥವಾ ಇಲ್ಲ ಅನ್ನೋದನ್ನ ಮೊದಲು ಕ್ಲಾರಿಫೈ ಮಾಡಲಿ ಅದನ್ನ ಬಿಟ್ಟು ಎಫ್ಐ ಆರ್ ರಿಜಿಸ್ಟರ್ ಆದ ಮೇಲೆ ಈ ರೀತಿ ನನಗೆ ನನಗೆ ಅರ್ಥ ಆಗ್ತಾ ಇಲ್ಲ ಕರ್ನಾಟಕದ ಪೊಲೀಸರು ಒಬ್ಬ ಅಕ್ಯೂಸ್ಡ್ಗೆ ಇಷ್ಟು ದೊಡ್ಡ ಲಿಬರ್ಟಿನ ಯಾಕೆ ಕೊಡ್ತಾ ಇದ್ದಾರೆ ಅಂತ ವಿಬಲ್ ಟು ಅಂಡರ್ಸ್ಟ್ಯಾಂಡ್ ಹೌ ಕಮ್ ಸಚ ಪ್ರಿವಿಲೇಜ್ ಆ ಒಂದು ಪ್ರಿವಿಲೇಜ್ ಈ ಒಂದು ಅಕ್ಯೂಸ್ಡ್ಗೆ ಕರ್ನಾಟಕ ಪೊಲೀಸರು ಹೇಗೆ ಕೊಡ್ತಾ ಇದ್ದಾರೆ ಮುಂದೆ ಮುಂದಿನ ದಿನಗಳಲ್ಲಿ ಅತ್ಯಾಚಾರ ಮಾಡಿದವನು ಇದೇ ರೀತಿ ಬಂದು ಪ್ರೆಸ್ ಮೀಟ್ ಗಳು ಮಾಡ್ಲಿಕ್ಕೆ ಕರ್ನಾಟಕದ ಪೊಲೀಸರು ಕಾನೂನಲ್ಲಿ ಅವಕಾಶ ಮಾಡಿಕೊಡ್ತಾರ ಅವನು ಪ್ರಶ್ನೆ ಕಾಡುತ್ತೆ ಬಿಕಾಸ್ ಅಕ್ಯೂಸ್ ಈಸ್ ಅಕೌಂಟಬಲ್ ಬಿಕಾಸ್ ಈಸ್ ಆಲ್ಸೋ ಇನ್ ಎ ಪಬ್ಲಿಕ್ ಲೈಫ್ ಒಬ್ಬ ಎಂ ಎಲ್ ಎ ಆಗಿ ಒಬ್ಬ ಜನಪ್ರತಿನಿಧಿ ಈಸ್ ಆಲ್ಸೋ ಅಕೌಂಟಬಲ್ ಅಂಡ್ ಈಸ್ ಆನ್ಸರಬಲ್ ಅಂಡ್ ಅಪಾರ್ಟ್ ಫ್ರಮ್ ದಿಸ್ ನಾವು ಮಾತಾಡ್ತಾ ಇರೋದು ಆ ಹೆಣ್ಣು ಮಗಳ ಕಣ್ಣೀರಿನ ಬಗ್ಗೆ ಆಕೆ ಮಾಡ್ತಾ ಇರೋ ಕ್ಲೇಮ್ ಬಗ್ಗೆ ನಿಮ್ಮ ರಾಜಕೀಯ ವಲಸಾಟ ಇದ್ರೆ ಅದನ್ನ ನೀವ್ ನೀವೇ ಸೆಟಲ್ ಮಾಡ್ಕೊಳ್ಳಿ ದಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್ ಹಿಯರ್ ದ ದನ್ಲಿ ಕ್ವಶನ್ ಇಸ್ ವೆದರ್ ದೇರ್ ವಾಸ್ ಎ ಫೋರ್ಸ್ಫುಲ್ ಆಕ್ಷನ್ ಆನ್ ದಟ್ ಉಮನ್ ಅಂಡ್ ವೆದರ್ ದಟ್ ಉಮನ್ ಆಸ್ ಬಿನ್ ಯೂಸ್ ಅನ್ನೋ ಒಂದು ಕ್ವಶನೆಗೆ ಇನ್ವೆಸ್ಟಿಗೇಷನ್ ಉತ್ತರ ಹೇಳಬೇಕಾಗಿದೆ ಆಕೆ ನಾವು ಮುಂದೆ ಬರಬೇಕಾಗಿದೆ ಈಗ ನೆನ್ನೆ ನೀವು ಹೇಳ್ತಾ ಇದ್ರಿ ನಮ್ಮನ್ನ ಆ ಯುವತಿಯ ಪೇರೆಂಟ್ಸ್ ಹತ್ರ ಮಾತಾಡಕ್ ಬಿಡ್ತಾ ಇಲ್ಲ ಬಟ್ ನಾವು ಮಾತಾಡೆ ಮಾತಾಡ್ತೀವಿ ಅಂತ ಸಂಜೆ ಹೋಗಿ ಮಾತಾಡಿದ್ರ ಸರ್ ಸಿಕ್ಕ ನಿಮ್ ಕೈಗವ್ರು ಇಲ್ಲ ಇಲ್ಲ ಮೇಡಮ್ ಅಷ್ಟೊತ್ತಿಗೆ ಐ ತಿಂಕ್ ದ ಎಂಟೈರ್ ಪೊಲೀಸ್ ಎಸ್ ಐ ಟೀಮು ಒಂದು ಸ್ಟೇಜ್ ಮಾನಿಟರ್ಡ್ ಏನೋ ಐ ಥಿಂಕ್ ವ್ಯವಸ್ಥೆನ ಡ್ರಾಮಾನ ಮಾಡಿದ್ರು ಅನ್ಸುತ್ತೆ ನಿಜವಾಗ್ಲೂ ಅವರು ಸ್ಟೇಜ್ ಮಾನಿಟ್ರ್ ಮಾಡಿಲ್ಲ ಅಂದಿದ್ರೆ ಎಸ್ ಐ ಟಿ ಆನ್ ಆಫ್ ವಿ ಫೀಲ್ ದೇ ವರ್ಕ್ ದೇ ಆರ್ ಮೋರ್ ವರ್ಕಿಂಗ್ ಫಾರ್ ಅಕ್ಯೂಸ್ ದ್ಯಾನ್ ಫಾರ್ ಎ ಕಂಪ್ಲೇಂಟ್ ಅಂತ ನಮ್ಗೆ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಅವರು ಸ್ಟೇಜ್ ಮಾನಿಟ್ರ್ ಮಾಡಿಲ್ಲ ಅಂದ್ರೆ ಟ್ವೆಲ್ ತರ್ಟಿ ಮೀಡಿಯಾ ಮುಂದೆ ನಾವು ಪೋಷಕರನ್ನ ಭೇಟಿ ಮಾಡಕ್ಕೆ ಹೋದಾಗ ನಿರಾಕರಣೆ ಮಾಡಿದಂತ ಇದೆ ಎಸ್ ಐ ಟಿ ಅವರು ಆ ಏನೋ ಮಾಧ್ಯಮಗಳ ಮುಂದೆ ಕರ್ಕೊಂಡ್ ಬಂದು ಬಿಡ್ತಾರೆ ವಿತೌಟ್ ಅಲೋಯಿಂಗ್ ಅಸ್ ಟು ಟಾಕ್ ಪಾಸಿಬಲಿ ನಮ್ ಜೊತೆ ಮಾತಾಡಿದ್ರೆ ಆ ಆ ಒಂದು ಐ ತಿಂಕ್ ಐ ತಿಂಕ್ ಯಾಕಂದ್ರೆ ಎಸ್ ಐ ಟಿ ಅಧಿಕಾರಿಗಳು ಬಿಟ್ಟು ಬೇರೆ ಏನು ಕೇಳಿಲ್ಲ ಮಾಧ್ಯಮಗಳು ಬರಕ್ ಮುಂಚೆ ಲೀಸ್ಟ್ ನಮ್ಮನ್ನ ಭೇಟಿ ಮಾಡಿದ್ರೆ ಆ ಆ ಒಂದು ತವಕ ಬೇರೆ ಆಗ್ತಾ ಇತ್ತು ಅಂತ ನಮಗ ಅನಿಸ್ತಾ ಇದೆ ಯಾವುದೇ ಪೇರೆಂಟ್ಸು ಮಕ್ಕಳಿಗೆ ಕೆಡಕನ್ನ ಬಯಸಲ್ಲ ನೆನ್ನೆ ಐ ಡೋಂಟ್ ನೋ ವಾಟ್ ವಾಸ್ ದ ಇನ್ಫಾರ್ಮೇಶನ್ ಆ ಎಸ್ ಐ ಟಿ ಅವ್ರು ಗ್ರಿಲ್ ಮಾಡ್ತಾ ಇದ್ರ ಅಥವಾ ಈ ಒಂದು ಪ್ರೆಸ್ ಮೀಟ್ ಮಾಡ್ಲಿಕ್ಕೆ ಅವ್ರನ್ನ ತಯಾರು ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ನಮಗೆ ಕಾಡ್ತಾ ಇದೆ ಬೀಯಿಂಗ್ ಇನ್ ಅಡ್ವೊಕೇಟ್ ಆಫ್ ಕಂಪ್ಲೇನೆಂಟ್ ಸಂತ್ರಸ್ತೆಯ ಅಡ್ವೊಕೇಟ್ ಆಗಿ ನಮಗೆ ಈ ಒಂದು ಪ್ರಶ್ನೆ ಕಾಡ್ತಾ ಇದೆ ಓಕೆ ಸರ್ ಇನ್ನೊಂದು ವಿಚಾರ ಬರೀ ಇದು ಆಡಿಯೋಗೆ ಕೌಂಟರ್ ಆಗಿ ವಿಡಿಯೋ ವಿಡಿಯೋಗೆ ಕೌಂಟರ್ ಆಗಿ ಆಡಿಯೋಗಳು ಬರ್ತಾನೆ ಇದೆ ಹೊರತು ಇದು ತುಂಬಾ ಡ್ರ್ಯಾಗ್ ಆಗ್ತಾ ಇದೆ ಇದಕ್ಕೆ ಫುಲ್ ಸ್ಟಾಪ್ ಕೊಡ್ಬೇಕು ಅಂದ್ರೆ ಆಕೆ ಎಲ್ಲಿದ್ದಾರೆ ಪ್ರತ್ಯಕ್ಷ ಆಗ್ಬೇಕು ಸೊ ನೀವಾದ್ರೂ ಯಾಕೆ ಅವ್ರನ್ನ ಸರೆಂಡರ್ ಮಾಡಿಸ್ತಾ ಇಲ್ಲ ಮುಂದಕ್ಕೆ ಬಂದು ಏನು ಅಂತ ಹೇಳಿಸ್ತಾ ಇಲ್ಲ ಬಟ್

ಸೋ ದಟ್ ಯಾಕಂದ್ರೆ ನಮ್ಮನ್ನು ಮಿಸ್ಲೀಡ್ ಮಾಡಲಿಕ್ಕೆ ಎಸ್ ಐ ಟಿ ಆಗಿರ್ಬೋದು ಪೊಲೀಸರನ್ನ ಇನ್ಮೇಲೆ ಬಿಡೋದಿಲ್ಲ ನಾವು ಕೂಡ ನಮ್ಮದೇ ಆದಂಥ ಕಾನೂನು ತಯಾರಿನಲ್ಲಿ ನಮ್ಮದೇ ಆದಂಥ ರೀತಿಯಲ್ಲಿ ಕರ್ಕೊಂಬಂದು ಯಾಕಂದ್ರೆ ವಿ ಡು ನಾಟ್ ವಿ ಡು ಡು ನಾಟ್ ನಮ್ಮನ್ನು ಫೂಲ್ ಮಾಡೋಂಥ ಅವಶ್ಯಕತೆ ಇಲ್ಲ ಇಲ್ಲಿ ನ್ಯಾಯ ಕೊಡಿಸೋ ಅಂಥ ಕೆಲಸ ಮಾಡಬೇಕೆ ಹೊರ್ತು ಒಬ್ಬರನ್ನ ಗುಬೆ ಮಾಡೋದು ಅಥವಾ ಅವರ ಹತ್ರ ಇರೋಂಥ ನೋ ನೋ ಆಫೀಸರ್ ಮೆಟ್ಟಸ್ ಇನ್ ಫ್ಯಾಕ್ಟ್ ವಿ ಟು ಟ್ರೈ ಮೀಟ್ ರೀಚ್ ಸಿಟ್ಟಿಂಗ್ ಇಸ್ ಚೇಂಬರ್ ಇನ್ ಇನ್ ಹಾಗಾಗಿ ಎಲ್ಲೋ ಒಂದು ಕಡೆ ಪೊಲೀಸರು ಒನ್ ವೇನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಸ್ ಐ ಟಿ ಒನ್ ವೇನಲ್ಲಿ ಕೆಲಸ ಮಾಡ್ತಾ ಇದೆ ಕಂಪ್ಲೇಂಟ್ಗೆ ನ್ಯಾಯ ಒದಗಿಸೋದ್ರಲ್ಲಿ ಎಸ್ ಐ ಟಿ ಫೇಲ್ಯೂರ್ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಈಗ ಇಂಥ ವಿಚಾರಗಳು ಬಂದಾಗ ಒತ್ತಡಗಳು ಮೇಲಿಂದ ಮೇಲೆ ಪ್ರೆಷರ್ ಬರೋದು ಸರ್ವ ಬಟ್ ಆದ್ರೂ ಕೇಳಕ್ ಇಷ್ಟ ಪಡ್ತೀನಿ ಒತ್ತಡಗಳು ಅಥವಾ ಕರೆಗಳು ಏನಾದ್ರು ಬರೋಕ್ ರಾತ್ರಿ ಎರಡು ಗಂಟೆವರೆಗೂ ಕಾಲ್ಸ್ ಬಂದಿದೆ ಬಿಲೀವ್ ಇಟ್ ಅವರ್ ನಾಟ್ ನನ್ ಕೈಲಿ ಎತ್ ಆಗಿಲ್ಲ ಪರ ವಿರೋಧ ಎರಡು ಕಾಲಗಳು ಇದೆ ನಿನಗೆ ಯಾಕೆ ಬೇಕು ಅನ್ನೋ ಕೆಲವರು ಆಮೇಲೆ ಒಳ್ಳೆ ಕೆಲಸ ಮಾಡ್ತಾ ಇದ್ರಂತ ಕೆಲವರು ಆಮೇಲೆ ಇದು ರಾಜಕೀಯವಾಗಿ ಆ ನೀವು ಹೆಲ್ಪ್ ಮಾಡ್ತಾ ಇದ್ರ ಅಂತ ಕೆಲವ್ರು ನಮಗ್ ಕಣ್ಣ ಕಾಣಿಸಿದ ಒಂದೇ ಒಂದು ವಿಚಾರ ಆಕೆಯ ಕಣ್ಣೀರ್ ಬಿಟ್ರೆ ನಮ್ಗೇನು ಕಾಣಿಸ್ಲಿಲ್ಲ ಆಮೇಲೆ ಇದೇನು ಫಸ್ಟ್ ಟೈಮ್ ಎಲ್ಪ್ ಮಾಡ್ತಾ ಇಲ್ಲ ಈ ರೀತಿ ಕೂಗಿದಾಗ ಮೊನ್ನೆ ಮೈಸೂರು ಇನ್ಸಿಡೆಂಟಲ್ಲಿ ಒಬ್ಬ ವ್ಯಕ್ತಿ ತಿರುಗೋದಾಗ ನಾವೇ ನಮ್ಮ ವಕೀಲರ ಟೀಮೇನೇ ಅವ್ರ ಜೊತೆಗೆ ನಿಂತ್ಕೊಂಡಿದ್ದು ನಮಗಳಿಗೆ ಇವರು ರಾಜಕೀಯ ಬೇಕಾಗಿಲ್ಲ ನಮಗೆ ಆ ಹೆಣ್ಣು ಮಗಳು ಕರೆ ಕೊಟ್ಟಾಗ ಆಕೆಗೆ ಅಸಿಸ್ಟೆಮೆಂಟ್ ಮಾಡೋದು ನಮ್ಮ ವಕೀಲರಾಗಿ ನಮ್ಮ ಕರ್ತವ್ಯ ಆಗಿದೆ ಸೊ ನಮ್ಮ ಕರ್ತವ್ಯಕ್ಕೆ ಎಲ್ಲೋ ಒಂದು ಕಡೆ ಒಂದು ಐ ತಿಂಕ್ ಆ ಜಸ್ಟಿಫಿಕೇಶನ್ ಮಾಡಲಿಕ್ಕೆ ನಾವು ಮಾಡ್ತಾ ಇದ್ರೆ ಅದಕ್ಕೆ ತಮ್ಮದೇ ಆದಂಥ ಬಣ್ಣವನ್ನು ವಿರೋಧಿಗಳು ಮತ್ತು ಅವರಿವರು ಬಳಿತಾ ಇದ್ದಾರೆ ಏನೋ ವಿ ಡೋಂಟ್ ಕೇರ್ ಸೊ ನಮ್ಮ ಲೀಗಲ್ ಆಕ್ಷನ್ ಮಾಡ್ತೀವಿ ನಾವು ಡಿ ಸಿ ಬಿ ಕಾಲ್ ಮಾಡಿದ್ದೀನಿ ಅಂದರೆ ಅಲ್ವಾ ಸರ್ ಏನಾದರೂ ಏನಾದರೂ ಉತ್ತರ ಬಂತ ಆ ಕಡೆಯಿಂದ ರೆಸ್ಪಾನ್ಸ್ ಸಿಗ್ತಾ ಸರ್ ಇದು ಮೇಡಮ್ ಮಧ್ಯಾಹ್ನ ನಾನು ಪೋಷಕರನ್ನ ಭೇಟಿ ಮಾಡ್ಬೇಕು ಅಂತ ಹೋದಾಗ ಡಿ ಸಿ ಪಿ ಐ ತಿಂಕ್ ಕ್ರೈಮ್ ಅಂತೆ ಡಿ ಸಿ ಪಿ ಕ್ರೈಮ್ ಅಲ್ಲೇ ಕೂತಿದ್ರು ಆ ಒಳಗಡೆ ಹೋಗ್ಲಿಕ್ಕೆ ಹೋದ್ರೆ ಆ ಪೊಲೀಸರು ಹೊರಗಡೆ ಕುಣ್ಸೆ ಟ್ರೈ ಮಾಡಿದ್ರು ಗೊತ್ತಿಲ್ಲ ಇಮಿಡಿಯೇಟ್ ಆಗಿ ಮನ್ಸನ್ನ ಚೇಂಜ್ ಮಾಡಿ ಬನ್ನಿ ಸರ್ ಅಂತ ಹೋಗೋಣ ಒಳಗಡೆ ಕಲ್ಸಿದ್ರು ಅಲ್ಲಿ ಸಹ ಡಿಸ್ಕ್ರಿಮಿನೇಷನ್ ಮಾಡಿದ್ರು ನಮ್ಮನ್ನ ಎಷ್ಟು ಮ್ಯಾಕ್ಸಿಮಮ್ ನಮ್ಮನ್ನ ಡಿಸ್ಕ್ರಿಮಿನೇಷನ್ ಮಾಡ್ಲಿಕ್ಕಾಗತ್ತೆ ಮಾಡಿದ್ರು ತದನಂತರ ಇಮಿಡಿಯೇಟ್ಲಿ ಡಿ ಸಿ ಭೇಟಿ ಮಾಡಿದ್ರೆ ಡಿ ಸಿ ಪಿ ಒಂದ್ ನಿಮಿಷ ಕೇಳ್ತೀನಿ ಸರ್ ಮೇಲೆ ಹೋಗಿ ಅಂತ ಹೇಳಿ ಯಾರನ್ನ ಕಲ್ಸಿದ್ರು ಅವರು ಬಂದು ಕಿವಿನಲ್ಲಿ ಏನೋ ಹೇಳಿದ್ರು ಸೊ ಸರ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಸೊ ಆಗಲ್ಲ ಅಂತ ನಾವು ಹೊರಗಡೆ ಬಂದ್ಬಿಟ್ವಿ ನಾವೇನು ತಲೆ ಕೆಡ್ಸ್ಕೊಂಡೋಗ್ಲಿಕ್ಕೆ ಯಾಕಂದ್ರೆ ನಮಗೆ ಫೋರ್ಸ್ ಅಲ್ಲಿ ಒಬ್ಬರನ್ನ ಕರ್ಕೊಂಬಂದು ಮಾತಾಡ್ಸೋದ್ರಲ್ಲಿ ನಮಗೆ ನಂಬಿಕೆ ಇಲ್ಲ ಸೊ ವಿ ಜಸ್ಟ್ ವಾಕ್ ಡೌನ್ ಸೊ ನಾನು ಆಡ್ಗೋಡಿಯಿಂದ ನಾನು ನಮ್ಮ ವಕೀಲರು ವಾಕ್ ಡೌನ್ ಮಾಡ್ಬೇಕಾದ್ರೆ ದಾರಿ ಉದ್ದಕ್ಕೂ ಈ ಒಂದು ಪೊಲೀಸರು ಪೊಲೀಸರು ಆ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡಿಕೊಂಡು ಒಬ್ಬರಂತೂ ಕೈಗೆ ಸಿಕ್ಕಾಕೊಂಡ ನಮ್ ಕೈಗೆ ಸೊ ಆಕ್ಚುಲಿ ನೀವು ಮಾಧ್ಯಮಗಳು ಹೊರಗಡೆ ವೈಟ್ ಮಾಡ್ತಾ ಇದ್ರು ನಾವು ಅದನ್ನ ಗಮನ ಕೊಡ್ಲಿಕ್ಕೆ ಆಗ್ಲಿಲ್ಲ ಐ ಜಸ್ಟ್ ಇಮ್ ನಾಟ್ ಟು ಕ್ಯಾಪ್ಚರ್ ಯಾಕಂದ್ರೆ ಒಬ್ಬರ ಪ್ರೈವೇಸಿ ನಮ್ಮ ನಮ್ಮ ಅನುಮತಿ ಇಲ್ದ್ರೆ ಪೊಲೀಸ್ ಅಲ್ಲ ನಿಜವಾಗ್ಲು ಅವ್ರು ಕಣ್ಣಿಡ್ಬೇಕು ಅದು ಆರೋಪಿ ಮೇಲೆ ಈ ಅತ್ಯಾಚಾರ ಪ್ರಕರಣದ ಮೇಲೆ ಏನೇ ಮಾಡ್ಬೇಕಂತ ನಾವು ಕಂಪ್ಲೇಂಟ್ ಆದ್ರೆ ನಮ್ಮನ್ನ ವಿಡಿಯೋ ಕ್ಯಾಪ್ಚರ್ ಮಾಡೋದು ನಮ್ಮನ್ನ ಮಾನಿಟರ್ ಮಾಡೋದು ಮಾಡ್ತಾ ಇದ್ರು ಸೊ ಹಾಗಾಗಿ ಎಲ್ಲ ಒಂದ್ ಕಡೆ ಅದು ಸರಿ ಇಲ್ಲ ಅನಿಸ್ತು ನಾವು ಬಿಕಾಸ್ ವಿ ಜಸ್ಟ್ ಪರ್ಫಾರ್ಮಿಂಗ್ ಡ್ಯೂಟೀಸ್ ಅವರು ಅಡ್ವೊಕೇಟ್ಸ್ ವಕೀಲರಾಗಿ ನಮ್ಮ ಕರ್ತವ್ಯವನ್ನು ನಿಭಾಯಿಸಿ ಬಿಟ್ಟು ಬೇರೆ ಮಾಡ್ತಾ ಇರಲಿಲ್ಲ ಆಮೇಲೆ ಸಂಜೆ ಸ್ವತಃ ಡಿ ಸಿ ಪಿ ಫೋನ್ ಮಾಡಿದ್ರು ಸರ್ ಅವರು ಪೇರೆಂಟ್ಸು ನಿಮ್ಮನ್ನು ಭೇಟಿ ಮಾಡಕ್ಕೆ ಇಷ್ಟ ಆಗಲಿಲ್ಲ ನಾನು ಊರಿಗೆ ಹೋಗ್ತೀನಿ ಬ ಬಸ್ ಹತ್ತಿಸ್ಬಿಟ್ಟೆ ಅಂತಂದರು ಒಳ್ಳೆ ಕೆಲಸ ಮಾಡಿದೆ ಬಿಡಪ್ಪ ಅಂತೇಳಿ ಫೋನ್ ಇಡು ಬಟ್ ಅದಕ್ಕೆ ಮುಂಚೆ ನಿ ನಿನ್ನ ಇನ್ಸ್ಟ್ರಕ್ಷನ್ಸ್ ಮೇಲೆ ಈ ರೀತಿ ಏನು ನಿಮ್ಮ ಪೊಲೀಸರು ವಿಡಿಯೋ ಮತ್ತು ಫೋಟೋಗಳನ್ನು ಮಾಡ್ತಾ ಇದ್ರು ಯಾಕೆ ಮಾಡಿದ್ರು ನೀವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರಾ ಅಂತ ಕೇಳಿದ್ರು ಇಲ್ಲ ಇಲ್ಲ ಸರ್ ನನಗೆ ಗಮನಕ್ಕೆ ಬಂದಿಲ್ಲ ಅದು ಇದಿಲ್ಲ ಅಂತಂದರು ನಾವು ಹೇಳಿದ್ವಿ ಕಾನೂನು ರೀತಿ ಇದಕ್ಕೆ ರಿಯಾಕ್ಟ್ ಮಾಡ್ತೀವಿ ಬಟ್ ದಿಸ್ ಇಸ್ ಒನ್ಲಿ ಫಾರ್ ಯುವರ್ ಅಂತ ಅಂತೇಳಿ ನಾನು ಸಹ ಇದೆ ಇಲ್ಲಿ ತನಕ ಪೊಲೀಸ್ ನೋಟಿಸ್ ಏನಾದ್ರೂ ನಿಮ್ ಕೈಗೆ ಸಿಗಿರತಿಯಾ ಆಮೇಲೆ ಇನ್ನೊಂದು ಇದು ಪರ್ಸನಲ್ ವಿಚಾರ ಆದ್ರೂ ಜಗತ್ ಆಗ್ಬಿಟ್ಟಿದೆ ಸರ್ ಇವಾಗ ಹಾಗಾಗಿ ರೇಪ್ ಕೇಸ್ ಹಾಕಿಸ್ಕೊಂಡಿರೋರೇ ಇಷ್ಟು ಧೈರ್ಯವಾಗಿ ಬಂದು ಅವರು ಮಹಾನಾಯಕ ಇದು ಕತೆ ಕತೆಗಳನ್ನ ಕಟ್ತಾ ಇರ್ಬೇಕಾದ್ರೆ ಈಗ ನನಗೆ ನಾನು ಸಂತ್ರಸ್ತೆ ಅಂತ ಹೇಳ್ಕೊಂಡಿರುವ ಯುವತಿ ಯಾಕೆ ಇಷ್ಟು ತಡೆ ಮಾಡ್ತಿದ್ದಾರೆ ಬರೀ ಎಲ್ಲೋ ಕೂತ್ಕೊಂಡು ವಿಡಿಯೋಗಳ ಮೇಲೆ ವಿಡಿಯೋ ಕಳಿಸ್ತಾ ಇದ್ರೆ ಏನ್ ಪ್ರಯೋಜನ ಅನುಮಾನಕ್ಕೆ ಅವರೇ ಈಡಾಗಲ್ವಾ ನಿಮ್ಗನ್ನಿಸ್ತಾ ಇಲ್ವಾ ಹೀಗೆ ಇಲ್ಲ ಡೆಫಿನೆಟ್ಲಿ ಡೆಫಿನೆಟ್ಲಿ ಅಲ್ಲ ಆಕ್ಚುಲಿ ನೆನ್ನೆ ಪೇರೆಂಟ್ಸ್ ಅವ್ರನ್ನ ಭೇಟಿ ಮಾಡಿ ಅವರ ಸುರಕ್ಷತೆ ಒಂದು ಕಾಯಂ ಆಗಿದೆ ಖಾತ್ರಿ ಆಗಿದ್ರೆ ಆಕೆ ಹೊರಗಡೆ ಬರುವಂತ ಎಲ್ಲಾ ಸಾಧ್ಯತೆ ಇತ್ತು ನಿನ್ನೆ ಪೇರೆಂಟ್ಸು ಸಹ ಐ ತಿಂಕ್ ಆಕೆಯ ಆಕೆ ಮನಸ್ಸಿನಲ್ಲಿ ಏನು ಅನ್ಕೊಂಡೆ ಅದಕ್ಕೆ ವಿರುದ್ಧವಾಗಿ ಪೇರೆಂಟ್ಸ್ನ ಅಲ್ಲಿ ಕರ್ಕೊಂಬಂದು ಸ್ಟೇಜ್ ಮಾನಿಟ್ರ್ ಮಾಡಿದ್ರು ಅಥವಾ ಸ್ವತಃ ಅವರೇ ಹೇಳಿಕೆ ಕೊಟ್ರು ಯಾವ್ದು ಕೂಡ ಕಾನ್ಸ್ಪಿರಸಿಗಳು ನಮಗೂ ಸಹ ಗೊತ್ತಾಗ್ಲಿಲ್ಲ ವಿರ್ ಜಸ್ಟ್ ನೋ ಆಸ್ ಪರ್ ಹರ್ ಆಕೆಯ ಪ್ರಕಾರ ನಮ್ಮ ತಂದೆ ತಾಯಿಗಳಿಗೆ ರಕ್ಷಣೆ ಬೇಕಾಗಿದೆ ಅಂತ ಹೇಳಿದ್ನ ನಾವು ಮಾನಿಟರ್ ಮಾಡ್ಲಿಕ್ಕೆ ಹೋದಾಗ ಅವ್ರ ಅವ್ರನ್ನ ಭೇಟಿ ಮಾಡಿದ್ರ ಇಟ್ ವಾಸ್ ಐ ಥಿಂಕ್ ವೆಲ್ ಸ್ಟೇಜ್ ಮಾನಿಟರ್ಡ್ ಏನೋ ಪ್ರೆಸ್ ಕಾನ್ಫರೆನ್ಸ್ ಆ ಪೋಷಕ ಜೊತೆ ಮಾಡಿದ್ರು ಅಥವಾ ಅವ್ರ ಮೇಲೆ ಅತಿಯಾದಂಥ ಪೊಲಿಟಿಕಲ್ ಒತ್ತಡ ಇಟ್ಟಿ ನಾವು ಮಾಡಿದ್ರ ಗೊತ್ತಿಲ್ಲ ನಮಗೆ ಯಾವ ಮಾನಸಿಕತೆ ಇಟ್ಕೊಂಡು ಅವರು ಮಾಡಿದ್ರು ಅಂತ ಗೊತ್ತಿಲ್ಲ ನಾವು ದಟ್ ದಟ್ ಇಸ್ ದೇರ್ ಏನೋ ಇಂಡಿಪೆಂಡೆನ್ಸಿ ನಾವು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ ಅದು ಅವ್ರ ಸ್ವಾತಂತ್ರ್ಯ ಅವ್ರು ಹೇಳ್ಗೆ ಕೊಟ್ಟಿದ್ರೆ ಅದು ದಟ್ ಸ್ಟ್ಯಾಂಡ್ಸ್ ಬೈ ದಮ್ ಬಟ್ ಈಗ ನಮಗೆ ಇಂಪಾರ್ಟೆಂಟ್ ಇರೋದು ಪೇರೆಂಟ್ಸು ಅಲ್ಲ ಅವ್ರ ತಮ್ಮನೂ ಅಲ್ಲ ಈಗ ಇಂಪಾರ್ಟೆಂಟ್ ಇರೋದು ಕಂಪ್ಲೇನೆಂಟು ಸೊ ಕಂಪ್ಲೇನೆಂಟ್ ಏನ್ ಹೇಳ್ತಾರೆ ಅದರ ಮೇಲೆ ಈಗ ನಿಮ್ಮ ವಾದ ಏನು ಹಾಗಾದ್ರೆ ನಿನ್ನೆ ಎಸ್ಐಟಿ ಪೋಷಕರನ್ನ ಕರ್ಕೊಬಂದು ವಿಚಾರಣೆ ಮಾಡಿಲ್ಲ ಬೆಳಗ್ಗಿನಿಂದಲೂ ಏನು ಬೇಕೋ ಅದನ್ನ ಹೇಳಕ್ಕೆ ತಯಾರಿ ಮಾಡಿಸಿ ಸಂಜೆ ಕರ್ಕೊಬಂದು ಮಾಧ್ಯಮದ ಮಾಧ್ಯಮದ ಮುಂದೆ ಹೇಳಿಕೆ ಕೊಡಿಸಿ ವಾಪಸ್ ಕಳಿಸ್ಬಿಟ್ಟಿದ್ದಾರೆ ಇದು ನಿಮ್ ಪರವಾದ

ಮೇಡಮ್ ಅನುಮಾನ ಎಲ್ಲ ಮೇಡಮ್ ಕನ್ಫರ್ಮ್ ಆಗಿದೆ ದ ಗೌರ್ಮೆಂಟ್ ಅಂಡ್ ಪೊಲೀಸ್ ಆರ್ ಸಪೋರ್ಟಿಂಗ್ ದ ಅಕ್ಯೂಸ್ ಟು ಗ್ರೇಟ್ ಎಕ್ಸ್ಟೆಂಟ್ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಆತನಿಗೆ ಈ ಒಂದು ಗವರ್ಮೆಂಟ್ ಮಿಷನರಿ ಮತ್ತೆ ಪೊಲೀಸ್ ಅವರು ಸಪೋರ್ಟ್ ಮಾಡ್ತಾ ಇದೆ ಅಂತ ಬಹಿರಂಗ ಆಗಿದೆ ಅದು ನಾನು ಹೇಳ್ತಾ ಇಲ್ಲ ರಾಜ್ಯದ ಜನತನೇ ಮಾತಾಡ್ತಾ ಇದ್ದಾರೆ ಆಮೇಲೆ ಹಳ ಹೋಗ್ಲಿ ಬಿಟ್ಟು ಬಿಡಿ ಏನೋ ಸಣ್ಣ ಪುಟ್ಟ ಕೇಸಲ್ಲ ಇದು ಒಂದು ಹೆಣ್ಣು ಮಗಳ ಮರ್ಯಾದೆಗೆ ವಿಚಾರ ಬಂದಂತ ವಿಚಾರದಿಂದ ಐ ಥಿಂಕ್ ಇವನ್ ಅಕ್ಯೂಸ್ಡ್ ಆಲ್ಸೋ ಎ ಪಬ್ಲಿಕ್ ಫಿಗರ್ ಒಬ್ಬ ಪಬ್ಲಿಕ್ ಫಿಗರ್ ಆದಿಂದ ಅವರ ಮೇಲೆ ಜವಾಬ್ದಾರಿ ಇದೆ ಅವರು ಕರ್ನಾಟಕದ ಜನತೆಗೆ ಅವರ ಕಾನ್ಸ್ಪಿರಿಸಿ ಬಿಡಿ ಅವರ ಪೊಲಿಟಿಕಲ್ ಕಾನ್ಸ್ಪಿರಿಸಿಸಿ ತೀರಿಸಿ ನಮ್ಗೆ ಯಾರಿಗೂ ಬೇಕಾಗಿಲ್ಲ ಇಲ್ಲಿ ಬೇಕಾಗಿರೋದು ಆ ಅತ್ಯಾಚಾರ ಪ್ರಕರಣ ನಡೆದಿದೆಯಾ ಇಲ್ಲ ಆ ಯುವತಿ ಗೊತ್ತಾ ಇಲ್ಲ ಆ ಯುವತಿ ಹೇಳೋ ಪ್ರಕಾರ ಅದು ಅದಾಗಿದ್ಯಾ ಅಥವಾ ನಿಮ್ಮ ಪ್ರಕಾರ ಆಗಿದೆಯಾ ಇದೊಂದೇ ಪ್ರಶ್ನೆಗಳು ಕಾಡ್ತಾ ಇರೋದು ಅದಕ್ಕೆ ಉತ್ತರ ಅಕ್ಯೂಸ್ಡ್ ಕೊಡ್ತಾ ಇಲ್ಲ

ಮೇಡಮ್ ಮೈ ಇನ್ವಾಲ್ವ್ಮೆಂಟ್ ಇಸ್ ಓನ್ಲಿ ಫಾರ್ ಲಾಸ್ಟ್ ತ್ರೀ ಡೇಸ್ ಗುರುವಾರದಿಂದ ನನ್ನ ಇನ್ವಾಲ್ವ್ಮೆಂಟ್ ಇದೆ ಕಳೆದ ಇಪ್ಪತ್ನಾಲ್ಕು ದಿವಸದಲ್ಲಿ ಎಲ್ಲೂ ಸಹ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಯಾವಾಗ ಆಕೆ ಕಣ್ಣೀರಿನ ಒಂದು ವಿಡಿಯೋ ಬಿಟ್ಲೋ ಆಗ ನಾವೇ ಹೇಳಿದ್ವಿ ನಾವೇ ವಕಾಲತನ ವಹಿಸಿ ಅಸಿಸ್ಟ್ ಮಾಡ್ತೀವಿ ಅಂತ ನಮ್ ನಮ್ಮ ಇನ್ವಾಲ್ವ್ಮೆಂಟ್ ತರ್ಸ್ಡೆ ಕಳೆದ ಮೂರು ದಿವಸದಿಂದ ನಮ್ಮ ಇನ್ವಾಲ್ವ್ಮೆಂಟ್ ಇದೆ ಆ ಮೂರು ದಿವಸ ಇನ್ವಾಲ್ವ್ಮೆಂಟ್ ಅಲ್ಲಿ ಆರ್ ಆಗಿದೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ತಂದೆ ತಾಯಿ ಕರ್ಕೊಂಡ್ಬಂದು ಏಳ್ಸಿದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಂಡ್ ಲಾಸ್ಟ್ಲಿ ಈಗ ಆಕೆಯ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಆಕೆ ನಾವು ಪೊಲೀಸ್ ಪ್ರೆಸೆಂಟ್ ಮಾಡಬೇಕಾ ಅಥವಾ ಡೈರೆಕ್ಟ್ ಆಗಿ ಕೋರ್ಟ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕಾ ಫಾರ್ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಆರ್ ಪ್ಲಾನಿಂಗ್ ಅಕಾರ್ಡಿಂಗ್ಲಿ ಶಿವಿಲ್ ಶಿವಿಲ್ ಅಪಿಯರ್ ಬಿಫೋರ್ ದ ಕೋರ್ಟ್ ಅದ್ರ ಬಗ್ಗೆ ಎರಡು ಮಾತಿಲ್ಲ ಈಗ ನಿನ್ನೆ ವಿಡಿಯೋ ಐದನೇ ವಿಡಿಯೋ ಇವತ್ತಿ ಕಡೆಯಿಂದ ಕೂಡ ಬರುತ್ತೆ ಅದ್ರಲ್ಲಿ ಹೇಳ್ತಾರೆ ನನ್ನ ತಂದೆ ತಾಯಿ ಸ್ವೈಚ್ಛೆಯಿಂದ ಹೇಳಿಕೆ ಕೊಡ್ತಾ ಇರೋದಲ್ಲ ಯಾರು ಹೇಳಿಸ್ತಾ ಇದ್ದಾರೆ ಅಂತ ಬಟ್ ಅವ್ರ ಪೇರೆಂಟ್ಸ್ ಹೇಳ್ತಾರೆ ನನ್ನ ಮಗಳು ಕೂಡ ಅದು ಸ್ವ ಇಚ್ಛೆಯಿಂದ ಹೇಳಿಕೆ ಕೊಡ್ತಾ ಇರೋದಲ್ಲ ಆ ಕೈ ಕಡೆಯಿಂದನೂ ಯಾರು ಹೇಳಿಸ್ತಾ ಇದ್ದಾರೆ ಅಂತ ಏನು ಜನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನ ಅಂತ ಆಯ್ತು ಮೇಡಮ್ ಐ ತಿಂಕ್ ಐ ತಿಂಕ್ ಆಕೆ ಹೊರಗಡೆ ಬಂದಾಗ ಯಾಕಂದ್ರೆ ಈ ಒಂದು ಕೇಸಲ್ಲಿ ಪರ್ಟಿಕ್ಯುಲರ್ ಐ ಆಮ್ ಟಾಕಿಂಗ್ ಅಬೌಟ್ ಎಫ್ ಐ ಆರ್ ಈ ಒಂದು ತ್ರೀ ಸೆವೆಂಟಿ ಸಿಕ್ಸ್ ಕೇಸ್ ಏನಿದೆ ನೀವು ಹೇಳಿದಾಗೆ ಇದನ್ನ ಮುಚ್ಚಿಡಬೇಕು ಆದ್ರೆ ಎಷ್ಟು ಬಿಚ್ಚು ಆಗಿದೆ ಅಂತಂದ್ರೆ ಐ ತಿಂಕ್ ಕರ್ನಾಟಕ ಜನರಿಗೆ ಬೇಸರವಾಗಿದೆ ಅನ್ಸುತ್ತೆ ಈ ಒಂದು ಎಪಿಸೋಡ್ ಗಳು ನೋಡ್ತಾ ಅವ್ರಿಗೂ ಸಹ ಬೇಸರವಾಗಿದೆ ಬಟ್ ಆದ್ರೆ ಈಗ ನಮ್ಗೆ ಬೇಕಾಗಿರೋದು ಸಂತ್ರಸ್ತೆ ಹೇಳಿಕೆ ಈ ಒಂದು ಕೇಸಲ್ಲಿ ಈ ಒಂದು ಗೆ ಸಂತ್ರಸ್ತೆ ಹೇಳಿಕೆ ತುಂಬಾ ಇಂಪಾರ್ಟೆಂಟ್ ಅದು ಬಿಟ್ಟು ಬೇರೆಯವರು ಏನೇ ಹೇಳಿದ್ರು ಕೂಡ ಈ ಒಂದು ಕೇಸ್ಗೆ ಅದು ಸಂಬಂಧ ಬರೋದಿಲ್ಲ ಹರ್ ಕಂಪ್ಲೇನೆಂಟ್ ಸ್ಟ್ಯಾಂಡ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಸೊ ಕಾನೂನಲ್ಲಿ ಅದರ ಮೇಲೆನೆ ಹೋಗ್ಬೇಕಾಗತ್ತೆ ಅದು ಬಿಟ್ಟು ಬೇರೆ ಏನೂ ಮಾಡ್ಲಿಕ್ಕಾಗಲ್ಲ ತಂದೆ ತಾಯಿ ಇಲ್ಲ ಈ ಪ್ರಕರಣನೇ ಆಗಿಲ್ಲ ನಮ್ಮ ಅಂತ ಹೇಳಿದ್ರೆ ಅಕಸ್ಮಾತ್ ಯುವತಿ ಸಂತ್ರಸ್ತೆ ಎಸ್ ಆಗಿದೆ ಅಂತ ಹೇಳಿದ್ರೆ ಕೋರ್ಟು ಯುವತಿಯ ಕಂಪ್ಲೇಂಟ್ ಅನ್ನ ಪರಿಗಣನೆಗೆ ತಗೊಳ್ತಾರೆ ಹೊರತು ತಂದೆ ತಾಯಿಯ ಹೇಳಿಕೆ ಆಗಿರ್ಬೋದು ಅಥವಾ ತಮ್ಮ ಸಂಬಂಧಿಕರ ಹೇಳಿಕೆಯನ್ನ ಪರಿಗಣಿಸುವುದಿಲ್ಲ ಇಶ್ಯೂ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಯುವತಿಯ ಆರೋಪ ನಿನ್ನೆ ಪೋಷಕರನ್ನ ಕರ್ಕೊಬಂದು ಸೊ ಆಮೇಲೆ ಹೇಳ್ತಾರೆ ನನ್ನ ಎಸ್ ಐ ಟಿ ಪೊಲೀಸರು ಮುಂದೆ ಯಾರ ಮುಂದೆನೂ ಬರಲ್ಲ ಬಂದ್ರೆ ನ್ಯಾಯಾಧೀಶರ ಮುಂದೆನೆ ಬರ್ತೀನಿ ನಾನು ಹೇಳಿಕೆ ಕೊಡ್ತೀನಿ ಅಂತ ಸೊ ಇದೆಲ್ಲವೂ ನಿಂತಿರೋದು ನಿಮ್ಮ ಮೇಲೆ ನೀವು ಯಾವ ರೀತಿಯಾಗಿ ಹೇಳಿಕೆ ಕೊಡಿಸ್ತೀರಿ ಅದ್ರ ಮೇಲೆ ಸೊ ನಿಮಗೆ ಏನು ಅನ್ಸುತ್ತೆ ನೀವು ಕೂಡ ನ್ಯಾಯಾಧೀಶರ ಮುಂದೆ ಹೋಗೋದೇ ಸರಿ ಅಂತೀರಾ ಅಲ್ಲ ವಿಲ್ ಡೈರೆಕ್ಟ್ಲಿ ಅಪ್ರೋಚ್ ಯಾಕಂದರೆ ಇವತ್ತು ನೋಡ್ತಾ ಗೌರ್ಮೆಂಟ್ ಮಿಷನರಿನ ಸಾಕಷ್ಟು ಮಟ್ಟಿಗೆ ಮಿಸ್ಯೂಸ್ ಇರೋದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ ಆಮೇಲೆ ತಂದೆ ತಾಯಿ ವಿಚಾರವನ್ನ ಯಾವಾಗ ಸಂತ್ರಸ್ತ ಹೇಳ್ತಾಳೆ ಇಮಿಡಿಯೇಟಾಗಿ ಎಸ್ ಐ ಟಿ ಕರ್ಕೊಂಬಂದ್ ಅವ್ರನ್ನ ಇನ್ಫ್ಯಾಕ್ಟ್ ಅವ್ರನ್ನ ಇಂಟ್ರಾಗೇಟ್ ಮಾಡೋ ಅವಶ್ಯಕತೆ ಇಲ್ಲ ಇಫ್ ಐ ಆಮ್ ನಾಟ್ ರಾಂಗ್ ಅವ್ರನ್ನ ಇಂಟ್ರಾಗೇಟ್ ಮಾಡ್ಬೇಕಂತಿದ್ರೆ ಅಕಸ್ಮಾತ್ ಆಗಿದ್ರೆ ನಾ ಕೇಳ್ಬೋದು ಅಷ್ಟು ಬಿಟ್ಟರೆ ಆ ತಂದೆ ತಾಯಿನ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಮಾ ಮಾನಿಟ್ರ್ ಮಾಡಿ ಅವ್ರನ್ನ ಗ್ರಿಲ್ ಮಾಡಿ ಕರ್ಕೊಂಬಂದು ಮೀಡಿಯಾ ಮುಂದೆ ಬಿಡೋ ಅವಶ್ಯಕತೆ ಎಸ್ ಐ ಟಿಗೆ ಇರ್ಲಿಲ್ಲ ದೇ ಡೋಂಟ್ ಓನ್ ದಟ್ ಅಥಾರಿಟಿ ನಾವು ಕೇಳಿದ್ದು ಅವ್ರಿಗೆ ಸೆಕ್ಯೂರಿಟಿ ಕೊಡಿ ಅಂತ ಇವ್ರು ಮಾಡಿದ್ದು ನೆನ್ನೆ ಅವ್ರನ್ನ ಕರ್ಕೊಂಬಂದು ಸ್ಟೇಜ್ ಮಾನಿಟರ್ಡ್ ಏನೋ ಐ ತಿಂಕ್ ಪ್ರೆಸ್ ಮೀಟನ್ನು ಮಾಡಿಸಿದ್ರು ಹಾಗಾಗಿ ನಮಗೆ ಎಸ್ ಐ ಟಿ ಮೇಲೆ ಪೊಲೀಸ್ ಮೇಲೆ ಸಂಪೂರ್ಣವನ್ನವಾದ ನಂಬಿಕೆ ಹೊರಟೋಗಿದೆ ಡೈರೆಕ್ಟ್ಲಿ ಈಗ ಈಗೇನಾದರೂ ಇದ್ರೆ ವಿಲ್ ಓನ್ಲಿ ಐ ಥಿಂಕ್ ಅಪ್ರೋಚ್ ದ ಕೋರ್ಟ್ ವಿತ್ ಅ ಕಂಪ್ಲೇನೆಂಟ್ ಕಂಪ್ಲೇಂಟ್ ಡೈರೆಕ್ಟ್ ಆಗಿ ನ್ಯಾಯಾಲಯದ ಮುಂದೆ ಬರುವಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ತಯಾರಿಗಳು ಐ ಥಿಂಕ್ ಲೀಗಲ್ ಟೀಮ್ ಮಾಡ್ತಾ ಇದೆ ದಟ್ ವಿಲ್ ಬಿ ಡನ್ ಟುಮಾರೋ ಟುಮಾರೋ ಐ ತಿಂಕ್ ನಾಳೆ ಮತ್ತೆ ಮಂಡೇ ವರ್ಕಿಂಗ್ ಡೇ ಸೊ ನಾಳೆಯಿಂದ ಅದರದೇ ಆದಂತಹ ಡೆವಲಪ್ಮೆಂಟ್ಸ್ ಅದಾಗುತ್ತೆ ಇಟ್ಸ್ ರಿಯಲಿ ಸರ್ಪ್ರೈಸ್ ಅನ್ಸುತ್ತೆ ಯಾವಾಗ ಯುವತಿ ಕಡೆಯಿಂದ ಒಂದು ವಿಡಿಯೋ ಬರುತ್ತೋ ಕೌಂಟರ್ ಆಗಿ ಅಂತ ಒಂದು ಆಡಿಯೋ ರಿಲೀಸ್ ಆಗುತ್ತೆ ಹೌ ಇಂಪಾಸಿಬಲ್ ಎಲ್ಲದೂ ಕೂಡ ಇದು ಹೀಗೇ ಆಗಬೇಕು ಅಂತ ಪ್ಲಾನ್ ಪ್ರಕಾರ ಆಗ್ತಾ ಇದೆಯಾ ಹೀಗನ್ಸುತ್ತಾ ನಿಮಗೆ ಅಲ್ಲ ಬಿಕಾಸ್ ಈ ಒಂದು ಕೇಸಲ್ಲಿ ಸಂಬಂಧಪಟ್ಟ ಹಾಗೆ ಯುವತಿ ಶೀಸ್ ಎ ಕಂಪ್ಲೇನೆಂಟು ಡಿಫೆನ್ಸ್ಫುಲ್ ಯಾಕೆ ನ್ಯಾಯಾಲಯ ಯಾರಿಗಾರು ಬೇಲ್ ಕೊಡ್ಬೇಕಾದ್ರೆ ಪರ್ಟಿಕ್ಯುಲರ್ ಆಗಿರುತ್ತೆ ಆ ವ್ಯಕ್ತಿ ಪವರ್ಫುಲ್ ಇದ್ದಾಗ ಹೊರಗಡೆ ಹೋಗಿ ಆ ಸಾಕ್ಷಿಗಳನ್ನ ನಾಶ ಮಾಡ್ತಾನೆ ಕಂಪ್ಲೇಂಟ್ ಅನ್ನು ಎದುರಿಸ್ತಾನೆ ಅಂತ ಹೇಳಿದಿನ ಸಾಮಾನ್ಯವಾಗಿ ಬೇಲ್ ಕೊಡಲ್ಲ ಜೈಲಲ್ಲಿ ಇಡ್ತಾರೆ ಬಟ್ ಈ ಒಂದು ಪ್ರಕರಣದಲ್ಲಿ ಆರೋಪಿ ವೆರಿ ಪವರ್ಫುಲ್ ಪರ್ಸನ್ ಆದ್ರಿಂದ ನನಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಪೊಲೀಸರು ಈ ಒಂದು ಕೇಸಿನಲ್ಲಿ ನ್ಯಾಯ ಕೊಡಿಸ್ತಾರೆ ಅಂತ ಈ ಎಫ್ ಐ ಆರ್ ಆದರೂ ಸಹ ಇಲ್ಲಿವರೆಗೂ ಯಾವುದೇ ರೀತಿಯ ಐ ತಿಂಕ್ ಕಾನೂನು ಪ್ರಕ್ರಿಯೆ ಪೊಲೀಸರಿಂದ ಆಗಿಲ್ಲ ಹಾಗಾಗಿ ಅಕ್ಯೂಸ್ಡ್ ಆ ಲಿಬರ್ಟಿಯನ್ನು ತಗೊಂಡು ಪ್ರೆಸ್ ಮೀಟ್ಗಳನ್ನ ಮಾಡ್ತಾ ಆ ತನಗೆ ಬೇಕಾದಂಥ ಡಿಫೆನ್ಸ್ ಅನ್ನ ರೂಪಿಸ್ಕೊಳ್ಳಲಿಕ್ಕೆ ಪೊಲೀಸರೇ ಸಹಾಯ ಮಾಡ್ತಾ ಬಟ್ ಇದಕ್ಕೆ ದೊಡ್ಡ ಬೆಲೆಯನ್ನ ಐ ತಿಂಕ್ ಪೊಲೀಸರು ಮುಂದಿನ ದಿನದಲ್ಲಿ ತೆತ್ತಾರೆ ಐ ತಿಂಕ್ ದೇ ವಿಲ್ ಪೇ ದ ಕಾಸ್ಟ್ ವಾಟ್ ಈಗ ನೇರವಾಗಿ ನ್ಯಾಯಾಧೀಶರ ಮುಂದೆಯೇ ಈ ಪ್ರಕರಣ ಹೋಗುತ್ತೆ ಅನ್ನೋದಾದ್ರೆ ಮುಂದಿನ ಪರಿಣಾಮಗಳು ಹೇಗಿರ್ಬೋದು ನಿಮ್ಮ ಪ್ರಕಾರ ಮೇಡಮ್ ವಿಲ್ ಬಿ ಅಕಾರ್ಡಿಂಗ್ಲಿ ಈಗ ಸಂತ್ರಸ್ತೆ ರಿಪೀಟೆಡ್ ಆಗಿ ಹೇಳ್ತಾರೋ ಅಂತ ತನ್ನ ಮೇಲೆ ಕೆಟ್ಟದಾಗಿ ಆಗಿದೆ ಅಂತ ಏನು ಹೇಳ್ತಾ ಇದ್ದಾಳೆ ಶೀ ಈಸ್ ಟೇಕಿಂಗ್ ದಟ್ ಸ್ಟ್ಯಾಂಡ್ ಜೊತೆಯಲ್ಲಿ ಯಾರಾದರೂ ಏನೋ ಆಕೆನ ಆಕೆನ ಪೊಲಿಟಿಕಲಿ ಆರೋಪಿ ತುಂಬ ಪೊಲಿಟಿಕಲಿ ಪವರ್ಫುಲ್ ಇದ್ದ ಆಕೆಗೆ ಹೋಗ್ಲಿಕ್ಕೆ ಸಹಾಯನೋ ಎಲ್ಲರೂ ಇರಲಿಕ್ಕೆ ಸಹಾಯನೋ ಮಾಡಿದರೆ ಅದನ್ನು ಪೊಲಿಟಿಕಲಿ ಎತ್ಕೊಂಬಂದು ಹೇಳೋದಕ್ಕಿಂತ ಆ ಕ್ರೈಮಲ್ಲಿ ಆರೋಪಿ ಭಾಗಿಯಾಗಿದ್ದಾನ ಇಲ್ಲವ ಅದನ್ನು ಸ್ಪಷ್ಟನೇನ ಮಾಡಬೇಕೇ ಹೊರತು ಅವ್ರು ಯಾರೋ ಹೋದ್ರು ಅವ್ರು ಯಾರೋ ಕಾಸು ಕೊಟ್ರು ಅವ್ರು ಯಾರೋ ಬಚ್ಚಿಟ್ರು ದಟ್ಸ್ ನನ್ನ ಆಫೀಸ್ ಬಿಸ್ನೆಸ್ ಅಂಡ್ ದಟ್ಸ್ ಅ ಲಿಬರ್ಟಿ ಆಫ್ ದ ಕಂಪ್ಲೇನೆಂಟು ಆ ಕಂಪ್ಲೇನೆಂಟಿನ ಲಿಬರ್ಟಿ ಆಕೆ ಬೇಕಾದಂತ ನ್ಯಾಯವಾದಿಗಳನ್ನ ಚೂಸ್ ಮಾಡ್ಕೊಳ್ಳಿಕ್ಕೆ ಕಂಪ್ಲೇನೆಂಟ್ಗೆ ಅಧಿಕಾರ ಇದೆ ಸ್ವತಂತ್ರ ಇದೆ ಈ ಸ್ವತಂತ್ರ ಭಾರತದಲ್ಲಿ ಆಕೆಗೆ ಏನಾದರೂ ಸಹಾಯ ಬೇಕು ಅಂತಂದ್ರೆ ಸಹಾಯ ಕೇಳುವಂಥ ಸ್ವತಂತ್ರತೆಯನ್ನ ಕಂಪ್ಲೇಂಟ್ ಮಡ್ಕೊಂಡಿದ್ದಾರೆ ಅಕಸ್ಮಾತ್ ಆ ಒಂದು ಕಂಪ್ಲ ಕಂಪ್ಲೇನೆಂಟು ಒಬ್ಬ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರೋ ವ್ಯಕ್ತಿನ ಸಹಾಯ ಕೇಳೋದು ಸಹ ಅವ್ರು ಕೊಟ್ಟರೆ ಸಹ ಅದನ್ನ ಪೊಲಿಟಿಕಲಿ ತಿರುವಂಥ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಆಗಿರೋದು ಅತ್ಯಾಚಾರ ಅಂಡ್ ದಟ್ ಹ್ಯಾಸ್ ಬಿನ್ ಡನ್ ಗಿವಿಂಗ್ ಯುನೋ ಲಾಟ್ ಆಫ್ ಅಶ್ಯೂರೆನ್ಸಸ್ ಈಗ ಅವ್ರ ಪೇರೆಂಟ್ಸ್ ಕೇಳಿದ್ರಿಂದ ನಾವು ಕೂಡ ನಿಮಗೆ ಹೇಳ್ತಾ ಇದೀವಿ ಯಾರೋ ಒತ್ತಡದಲ್ಲಿ ಇದ್ದಾಳೆ ಆಕೆ ದಯವಿಟ್ಟು ನಮಗೆ ಸೇಫ್ ಆಗಿ ನಮ್ಮ ಮಗಳನ್ನ ವಾಪಸ್ ಕರ್ಕೊಂಡು ಬನ್ನಿ ಅಂತ ಹಾಗಾಗಿ ನೀವು ಅವ್ರ ಪರ ವಕೀಲರಾಗಿರೋದ್ರಿಂದ ನಿಮಗೆಲ್ಲ ಮಾಹಿತಿ ಇರುತ್ತೆ ಅವರು ಸೇಫ್ ಆಗಿದ್ದಾರ ಅಲ್ಲ ಡೆಫಿನೆಟ್ಲಿ ಆಕೆ ಕೋರ್ಟ್ ಮುಂದೆ ಹಾಜರಾಗಿ ಒನ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅದು ಒತ್ತಡ ಪೂರ್ವಕವಾಗಿ ಕೊಡಿಸ್ಲಿಕ್ಕೆ ಆಗಲ್ಲ ನ್ಯಾಯಾಧೀಶರ ಮುಂದೆ ಆಕೆ ಅಲೋನ ಕೊಡಬೇಕಾಗತ್ತೆ ಸೊ ವಾಟ್ ಎವರ್ ಶಿ ಸೇಸ್ ದಟ್ ವಿಲ್ ಸ್ಟ್ಯಾಂಡ್ ಬೇರೆ ಏನು ಸ್ಟ್ಯಾಂಡ್ ಆಗಲ್ಲ ಪೇರೆಂಟ್ಸ್ ಹೇಳೋದು ಬೇಡ ಮತ್ತೊಬ್ರು ಹೇಳೋದು ಬೇಡ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಗೆ ಪ್ರೊಡ್ಯೂಸ್ ಮಾಡಿದಾಗ ಆಕೆ ಏನ್ ಹೇಳ್ತಾಳೋ ದಾಟ್ ವಿಲ್ ಸ್ಟ್ಯಾಂಡ್ ಆಸ್ ಅನ್ ಎವಿಡೆನ್ಸ್ ಇನ್ ದ ಕೇಸ್ ಅಂಡ್ ದ ಕೇಸ್ ವಿಲ್ ಮೂವ್ ಅಕಾರ್ಡಿಂಗ್ಲಿ ಆಕೆಯ ಕಂಪ್ಲೀಟ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮೇಲೆ ಈ ಒಂದು ಪ್ರಕರಣ ನಿಂತ್ಕೊಂಡಿರ್ತದೆ ಪೇರೆಂಟ್ಸ್ ಮೇಲೆ ನಿಂತ್ಕೊಳ್ಳಲ್ಲ ಅಥವಾ ಅಡ್ವೊಕೇಟ್ ತರ್ಡ್ ಪಾರ್ಟಿ ಮೇಲೆ ಕಂಪ್ಲೇಂಟ್ ಅಲ್ಲಿ ಹೇಳೋ ಪ್ರಕಾರ ಒನ್ ಸ್ಟೇಟ್ಮೆಂಟ್ ಫ್ಲೋ ಆದ್ರೆ ಐ ಥಿಂಕ್ ಆರೋಪಿ ತುಂಬಾ ಐ ಥಿಂಕ್ ತುಂಬಾ ಲೀಗಲ್ ಆಗಿ ತುಂಬಾ ಡೇಂಜರಸ್ ಪ್ಲೇಸ್ ಅಲ್ಲಿ ಸ್ಟ್ಯಾಂಡ್ ಆಗ್ತಾರೆ ಅಂತ ಇದೆ ಮೇಡಮ್ ಇದಕ್ಕೊಂದು ದಂತ್ಯ ಕಾಣ್ಬೇಕು ಅಂದ್ರೆ ಆಕೆ ಮುಂದೆ ಬರಬೇಕು ಹೇಳಿಕೆ ಕೊಡಬೇಕು ಎಲ್ಲರೂ ಕೂಡ ಅದನ್ನೇ ಕಾಯ್ತಾ ಇದ್ದಾರೆ